सन्मान्य सिद्दरामय्यनवरिगे डीके शिवकुमार अवरिगे सुर्जेवालिगे नानु सवाल हाक्तीनि नल्वत्तु पर्सेंट कमीशन बग्गे मातादतिरल्ल निमगे ताकत् इद्रे नैतिकते इद्रे दाखले बिडुगडे माडि ಭ್ರಷ್ಟಾಚಾರಕ್ಕೆ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತ್ತೊಂದು ಹೆಸರು ಭ್ರಷ್ಟಾಚಾರ ಮಾಡಬಾರದು ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ನೀವು ನಾಚಿಯಾಲು ನಿಮಗೆ ಗಾಳಿಲಿ ಗುಂಡು ಹೊಡಿತಿರಲ್ಲ ಹಿಂದೆ ಎಸಿಬಿ ಮಾಡಿದ್ಯಾರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ರೀಡು ಮಾಡಿದ್ರಿ ಅರ್ಕಾವತಿ ಲೇಔಟ್ ಭ್ರಷ್ಟಾಚಾರ ಮಾಡಿದ್ರಿ ಎಸಿಬಿ ಯಾವ ಪುರುಷಾರ್ಥಕ್ಕೋಸ್ಕರ ಲೋಕಾಯುಕ್ತವನ್ನ ರದ್ದು ಮಾಡಿ ಎಸಿಬಿ ಮಾಡಿದ್ರಿ ನಿಮ್ಮ ಮೇಲೆ 60 ಕೇಸ್ಗಳಿದ್ದು ಕಾಂಗ್ರೆಸ್ನ ಮುಖಂಡರುಗಳ ಮೇಲೆ ಮುಖ್ಯಮಂತ್ರಿ ಸಚಿವರುಗಳ ಮೇಲೆ ಶಾಸಕರುಗಳ ಮೇಲೆ ಆ ಭ್ರಷ್ಟಾಚಾರವನ್ನ ಮುಚ್ಚಿ ಅದಕ್ಕೆ ಎಸಿಬಿ ಮಾಡಿದೀವಿ ತಾನೇ ಈಗ ಬಿಜೆಪಿ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಿರೋ ನಾಚಿ ಆಗಲ್ವಾ ಕೊಡ್ರಿ ದಾಖಲೆ ಇದ್ರೆ ನೀವು ಮಾಡಿದಂತ ಭ್ರಷ್ಟಾಚಾರವನ್ನ ತನಿಖೆ ಮಾಡಿದ್ರೆ ಸಾಲು ಸಾಲಾಗಿ ಜೈಲಿಗೆ ಹೋಗ್ತೀರಿ ಯಾವುದೇ ಭ್ರಷ್ಟಾಚಾರ ಆರೋಪಲ ಸರ್ಕಾರಕ್ಕೆ ಪಾರದರ್ಶಕವಾದ ಉತ್ತಮವಾದ ಆಡಳಿತವನ್ನ ನಮ್ಮ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರಸ್ತುತ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಭೂತದ ಬಾಯಲ್ಲಿ ಭಗವದ್ಗೀತೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ದು ಈ ರಾಜ್ಯದ ಜನರಿಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ರಾಜ್ಯದ ಜನ ಮಾತಾಡ್ತಿದ್ರು ನಿಮ್ಮ ಸಚಿವರು ನಿಮ್ಮ ಶಾಸಕರು ಮಾತಾಡ್ತಿದ್ರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿಜಯ ಬ್ಯಾಂಕ್ ಅಂತ ಇತ್ತು ಅಂತ ಹೇಳ್ತಿದ್ರು ಆ ವಿಜಯ ಬ್ಯಾಂಕ್ ಅಂದ್ರೆ ಮಾಧ್ಯಮ ಸ್ನೇಹಿತರಿಗೆ ಅರ್ಥ ಆಗುತ್ತೆ ಒಂದು ನಿಮಿಷ ಹೇಳಣ್ಣ ಆಮೇಲೆ ನಿನ್ನ ಕೇಳ ಕ್ವೆಶ್ಚನ್ ನನಗೆ ಮಾತಾಡಕ್ಕೆ ಅವಕಾಶ ಕೊಡ್ರಿ ಒಂದು ನಿಮಿಷ ಹೇಳಣ್ಣ ಆಮೇಲೆ ನೀ ಮಾತಾಡು ಆಸಿಗೆ ದಿಂಬು ಚೆಂಬು ಗಂಗಾಳ ಅದನ್ನು ಬಿಡಲಿಲ್ಲ ಎಸ್ಸಿ ಎಸ್ಟಿ ಮಕ್ಕಳಿಗೆ ಅಲ್ಲಿ ಭ್ರಷ್ಟಾಚಾರ ಮಾಡಲಿ ಕರ್ಮಕಾಂಡ ಮಾಡಲಿಲ್ವಾ ಭ್ರಷ್ಟಾಚಾರದ ಬಗ್ಗೆ ಮಾತಾಡತಕ್ಕಂತ ನೈತಿಕಕ್ಕೆಲ್ಲ ಗಾಳಿ ಗುಂಡೋಡಿ ಬಿಡ್ರಿ ಚುನಾವಣೆ ಬಂದಿದೆ ಅಂತ ಹೇಳಿ ಈಗ ಆರೋಪ ಮಾಡ್ತಿದ್ದೀರಿ ಯಾರು ಕೆಂಪಣ್ಣ ಯಾರು ಕೆಂಪಣ್ಣ ಯಾರು ನಿಮ್ಮ ಏಜೆಂಟ್ ನಿಮ್ಮಗಳ ಮನೆಯಲ್ಲಿ ಡ್ರಾಫ್ಟ್ ರೆಡಿ ಮಾಡಿ ಕೆಂಪಣ್ಣಿಂದ ಹೇಳಿಕೆ ಕೊಡ್ತೀರಿ ಕೊಡ್ರಿ ಸಾಕತ್ತಿದ್ರೆ 100ಕ್ಕೆ 40% ಕಮಿಷನ್ ತಗಳಕಾಗುತ್ತಾ ನಿಮ್ಮ ಮೇಲೆ ಇದ್ದಂತ ಆರೋಪಗಳನ್ನ ಮರೆಮಾಚಲು ವಿಶಾಂತರ ಮಾಡಲು ಈ ರೀತಿ ಆರೋಪ ಮಾಡ್ತೀರಿ ಇನ್ನೊಂದು ಹೇಳ್ತಾರೆ ಕಾಂಗ್ರೆಸ್ ಬಿಜೆಪಿ 65 ಜೆಡಿಎಸ್ ಇಪ್ಪತ್ತೈದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಟ್ಟಿವಿ ಅಂತ ಹೇಳ್ತಾರಲ್ಲ ನಿಮ್ಮ ಕನಸು ಭಗ್ನ ಪ್ರೇಮಿಗಳ ಕನಸಾಗುತ್ತೆ ರಾತ್ರಿ ಎಷ್ಟನೇ ಕನಸು ಬಿತ್ತು ನಿಮಗೆ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ವಿಸ್ತಾರ ನ್ಯೂಸ್ ನಿಖರ ಜನಪರ